ಮಂಡ್ಯದಲ್ಲಿ ಸುಮಲತಾ ಬಿಜೆಪಿಗೆ ಬಲ ತುಂಬಿದ್ರ ಎಷ್ಟು ಕ್ಷೇತ್ರದಲ್ಲಿ ಕಮಲ ಪಕ್ಷದ ಗೆಲುವಿಗೆ ಸಂಸದೆ ಕಾರಣರಾಗ್ತಾರೆ ಸಂಸದೆ ನಿಲುವು ಯಾರಿಗೆ ಲಾಭ ಯಾರಿಗೆ ನಷ್ಟ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಸಂಸದೆ ಸುಮಲತಾ ಅವರು ಬಿಜೆಪಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅಂದ್ರೆ ಅನ್ಅಫಿಷಿಯಲಿ ಬಿಜೆಪಿ ಸೇರ್ಕಂಡವ್ರೆ ಇನ್ಮೇಲೆ ಬಿಜೆಪಿ ಪರವಾಗಿ ಮತಯಾಚನೆ ಮಾಡ್ತಾರೆ ಎಲ್ಲಾನು ಮಾಡ್ಕೊಂಡು ಹೋಗ್ತಾರೆ ಮಂಡ್ಯದಲ್ಲಿ ಕೆ ಆರ್ ಪೇಟೆ ಒಬ್ಬ ಎಲೆಕ್ಷನ್ ನಾರಾಯಣಗೌಡರು ಗೆದ್ದಿದ್ಬಿಟ್ರೆ ಬಿಜೆಪಿ ಇವತ್ತಿನ ಒಂದು ಜಿಲ್ಲಾ ಪಂಚಾಯಿತಿ ಗೆದ್ದಿಲ್ಲ ಆದರೆ ಈ ಬಾರಿ ಮದ್ದೂರಿನ ಎಸ್ ಪಿ ಸ್ವಾಮಿಗೌಡ ಮಳವಳ್ಳಿ ಮುಂದ್ರಾಜು ಶ್ರೀರಂಗಪಟ್ಟಣ ಸಚಿದಾನಂದ ಮಂಡ್ಯದಲ್ಲಿ ಅಶೋಕ್ ಜೈರಾಮ್ ಹಾಗೆ ನಾಗಮಂಗಲದಲ್ಲಿ ಫೈಟರ್ ರವಿ ರೌಡಿ ಶೀಟರ್ ಆಗಿದ್ರು ಅಂತ ಇರಬಹುದೇನು ಬಟ್ ಪಕ್ಷಕ್ಕೆ ಡೆಪಾಸಿಟ್ ತರುವಂಥ ಕೆಪಾಸಿಟಿ ಒಂದಷ್ಟು ಜನಕ್ಕೆ ಒಂದಷ್ಟು ಜನ ಗೆಲುವಿನ ದಡ ಸೇರುವಂಥ ಲಕ್ಷಣ ಕೂಡ ಗೋಚರ ಆಗ್ತಾ ಇದೆ ಮದ್ದೂರು ಸ್ವಾಮಿಗೌಡ ವಿಚಾರಕ್ಕೆ ಬಂದಾಗ ಸ್ವಾಮಿಗೌಡ ಅವ್ರ ಪತ್ನಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆಗಿದ್ದರು ಜೊತೆಗೆ ಒಂದು ನಾಲ್ಕು ಜನ ಜೆ ಡಿ ಎಸ್ನ ಜಿಲ್ಲಾ ಪಂಚಾಯತ್ ಮೆಂಬರು ಅವ್ರ ಜೊತೆ ಸೇರಿಕೊಂಡಿದ್ದಾರೆ ಸರಿಸುಮಾರು ಅವ್ರದ್ದೇ ಆದಂಥ ಒಂದು ಮೂವತ್ತು ಮೂವತ್ತೈದು ಸಾವಿರ ವೋಟ್ಸ್ನ ಎಳೆಯುವಂಥ ಕೆಪಾಸಿಟಿ ಸ್ವಾಮಿ ಯಾಕಂದರೆ ಅವ್ರು ಅಲೆ ಹದಿನೈದು ವರ್ಷದಿಂದ ಶ್ರೀನಿಧಿ ಫೌಂಡೇಶನ್ಗೆ ಕೆಲಸ ಮಾಡ್ಕೊಂಡು ಬಂದಿದ್ದರು ಶ್ರೀನಿಧಿ ಫೌಂಡೇಶನ್ ಅಂತ ಮಾಡಿಕೊಂಡು ಜೊತೆಗೆ ರ ಜೆ ಡಿ ಎಸ್ನಲ್ಲೇ ಇದ್ದರು ಅವರು ಅವರು ಅವ್ರದೇ ಆದಂಥ ಪ್ರಭಾವ ಉಳಿಸ್ಕೊಂಡಿದ್ದಾರೆ ಜೊತೆಗೆ ಈಗ ಬಿ ಜೆ ಪಿ ಅನ್ನೋ ಪಾರ್ಟಿ ಒಂದು ಹತ್ತು ಸಾವಿರ ಓಟು ನಲ್ವತ್ತು ಸಾವಿರಕ್ಕೆ ಈಗ ಸುಮಲತಾ ಸೇರ್ಪಡೆ ಅನ್ನೋ ಕಾರಣಕ್ಕೆ ಒಂದು ಹತ್ತು ಹತ್ತ ಹತ್ತು ಹತ್ತು ಹದಿನೈದು ಸಾವಿರ ಓಟ್ ಯಾಕೆ ಅವರು ಅಲ್ಲೇ ದೊಡ್ಡರ್ ಸಿಂಕೆರೆ ಮದ್ದೂರು ವಿಧಾನಸಭಾ ಕ್ಷೇತ್ರದ ದೊಡ್ಡರ್ ಸಿಂಕೆರೆ ಅವರವರು ಸೊ ಅದೆಲ್ಲವೂ ಸೇರಿ ಸರಿ ಸ್ವಾಮಿ ಸ್ವಾಮಿಗೌಡ ಒಂದು ಐವತ್ತು ಸಾವಿರ ಓಟನ್ನು ತಗೋಬೋದು ಅವರು ಪ್ರಯತ್ನವನ್ನು ನೀಟಾಗಿ ಪಟ್ಟರೆ ಸುಮಲತಾ ಏನಾದರೂ ನೀಟಾಗಿ ಏಳು ಕ್ಷೇತ್ರದಲ್ಲೂ ಸುಮಲತಾ ಬಿ ಜೆ ಪಿ ಸಾಧ್ಯ ಇಲ್ಲ ಸುಮಲತಾ ತಮ್ಮ ಮುಂದೆ ಇರತಕ್ಕಂಥ ಐವತ್ತೈದು ದಿನಗಳನ್ನ ಸರಿಯಾಗಿ ಬಳಸ್ಕೊಂಡು ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಮಳವಳ್ಳಿ ನಾಗಮಂಗ್ಲ ಇಲ್ಲಿ ಓಡಾಡಿದ್ರೆ ಮೇಲ್ಕೋಟೆಗೆ ಬಿಕಾಸ್ ದರ್ಶನ್ ಪಟ್ಟಣೆ ಅವ್ರು ಗೆಲುವಿಗೆ ಕೆಲಸ ಮಾಡೋರು ಅವರ ಓಟಲ್ ಬಿ ಜೆ ಪಿ ಪರವಾಗಿ ಓಟ್ ಕೇಳೋಕೆ ಸುಮಲತಾ ಸಾಧ್ಯ ಇಲ್ಲ ಹಾಗಾಗಿ ಮೇಲ್ಕೋಟೆಗೆ ಸುಮಲತಾ ಹೋಗಿ ಪ್ರಚಾರ ಮಾಡಿದ್ರು ತುಂಬ ಪ್ರೀತಿಯಿಂದ ಇವೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಹಾಗಾಗಿ ಶ್ರೀರಂಗಪಟ್ಟಣ ಮಂಡ್ಯ ಮಳವಳ್ಳಿ ಮದ್ದೂರು ಕೆ ಕೆಆರ್ ಪೇಟೆಯಲ್ಲಿ ಕೆ ಆರ್ ನಗರದಲ್ಲಿ ಬಿ ಜೆ ಪಿ ಪರವಾಗಿ ಸುಮಲತಾ ಪ್ರಚಾರ ಮಾಡ್ಬೋದು ಆದರೆ ಲಾಭ ಆಗೋದೇನು ಮದ್ದೂರು ಮಂಡ್ಯ ಗೆಲುವಿನ ದಡವನ್ನು ಸೇರಬಹುದು ಟ್ರೈ ಮಾಡಿದ್ರೆ ಸುಮಲತಾ ಕಾಯಾವಾಚ ಮನಸ ಸಂಪೂರ್ಣವಾಗಿ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರೆ ಸೊ ಅದನ್ನು ವರ್ತುಪಡಿಸಿದ್ರೆ ದೊಡ್ಡ ಮಟ್ಟದ ಸುಮಲತಾ ಅವರಿಗೆ ಲಾಭ ಆಗುತ್ತೆ ಸುಮಲತಾ ಇಂದ ಅನ್ನೋದು ಇಲ್ಲ ಈಗ ನಾಗಮಂಗ್ಲ ಆಗಿ ನೋಡಿದ್ರೆ ಶಿವರಾಮೇಗೌಡರಿಗಿಂತ ಫೈಟರ್ ರವಿ ಒಳ್ಳೆ ರೀತಿ ಅವಾ ಮೇಂಟೈನ್ ಮಾಡ್ಕೊಂಡವರು ಒಂದು ಹದಿನೈದು ಇಪ್ಪತ್ತು ಸಾವಿರ ಮಹಿಳೆಯರನ್ನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದರು ಜನಸಂಕಲ್ಪ ಯಾತ್ರೆಯಲ್ಲೂ ಕೂಡ ಹತ್ತು ಸಾವಿರಕ್ಕಿಂತ ಅತಿ ಹೆಚ್ಚು ಜನವನ್ನು ಸೇರ್ಕೊಂಡು ರೋಡ್ ಶೋ ಮಾಡಿದ್ರು ಸೊ ಫೈಟರ್ ರವಿ ನಿರೀಕ್ಷೆಗೆ ಮೀರಿ ಮೊದಲು ಅವರು ಯಾರು ಸುರೇಶ್ ಗೌಡನ್ ಸೋಲ್ಸ್ಬೇಕು ಅಂತ ಫೀಲ್ಡಿಗೆ ಬಂದ್ರು ನಾಗಮಂಗ್ಲಕ್ಕೆ ಈ ನಾನು ಗೆಲ್ಲೇಬೇಕು ಅಂತ ಓಟ್ಟವೇ ಬಟ್ ಅವ್ರು ಮೋದಿ ವೆಲ್ಕಮ್ ಮಾಡಿದ್ದು ಭಾಳ ಕಾಂಟ್ರವರ್ಸಿ ಆಗಿದೆ ಅಯ್ಯೋ ಫೈಟರ್ ರವಿ ಆ ರೌಡಿ ಶೀಟರ್ ಇನ್ನಲ್ಲೇ ಇದ್ದರು ಈಗಿಲ್ಲ ತೆಗ್ದಾಕಿದ್ದಾರೆ ಎಲ್ಲ ಗೊತ್ತು ಪಾರ್ಟಿ ಸೇರಿಸ್ಕೊಂಡಿದ್ದಾರೆ ಅವರೇ ಜನಸಂಕಲ್ಪ ಯಾತ್ರೆ ಮಾಡಿದ್ದಾರೆ ಅಲ್ಲಿ ನಾಯಕರೆಲ್ಲ ಹೋಗಿದ್ದಾರೆ ಈ ಕೇಂದ್ರ ಸಚಿವೆ ಅನ್ಸ್ಕಂಡಂತ ಶೋಭಾ ಕರಂದ್ಲಾಜೆಗೆ ಅಷ್ಟು ಗೊತ್ತಿಲ್ಲ ಇವೆಲ್ಲ ನಾವು ಮಾಡಿದ್ದೀವಿ ಅಂತ ಅಯ್ಯೋ ನಮ್ಗೆ ಗೊತ್ತಿಲ್ಲದೆ ಆಗ್ಬಿಟ್ಟಿದೆ ಏನು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕೊಡೋರು ಗೊತ್ತಿಲ್ಲ ಅಂತಂತಾರೆ ಸೊ ಅಷ್ಟಾದರೂ ಕೂಡ ನಾಗಮಂಗಲದಲ್ಲಿ ಫೈಟರ್ ರವಿ ಬಿ ಜೆ ಒಂದು ರೀತಿ ಶಕ್ತಿ ಸೊ ಸುಮಲತಾ ಬಿ ಜೆ ಪಿ ಸೇರ್ಪಡೆಯಿಂದ ಮಳವಳ್ಳಿ ಮದ್ದೂರು ಮಂಡ್ಯದಲ್ಲಿ ಒಂದು ಹತ್ತು ಹದಿನೈದು ಸಾವಿರ ಮತಗಳನ್ನ ಆ ಕ್ಯಾಂಡಿಡೇಟ್ಗೆ ಹಾಕ್ಸೋ ಕೆಪಾಸಿಟಿ ಸುಮಲತಾ ಅವ್ರಿಗಿದೆ ಹಾಗೆ ವೈಯಕ್ತಿಕ ವರ್ಚಸ್ಸು ವರ್ಚಸ್ಸು ಅಶೋಕ್ ಜೈರಾಮ್ಗೂ ಇದೆ ಸ್ವಾಮಿಗೌಡ್ರಿಗೂ ಇದೆ ದಾನಂದಗೂ ಕೂಡ ಶ್ರೀರಂಗಪಟ್ಣ ಇದೆ ಹಾಗೆ ಮಳವಳ್ಳಿನಲ್ಲಿ ಹೆಚ್ಚು ಲಾಭ ಆಗುತ್ತೆ ಸುಮಲತಾ ಇಂದ ಮಳವಳ್ಳ ಮತ್ತು ಮದ್ದೂರು ಮತ್ತು ಮಂಡ್ಯ ಮೂರು ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ ಅಂದರೆ ಹತ್ತದೈದು ಸಾವಿರ ಓಟ್ ಅಂತ ಕೊಡ್ಬೋದು ಈಗ ಗೌಡ್ರಿಗೆ ಸ್ವಂತ ಬಲ ಇದೆ ಅಶೋಕ್ ಜಯರಾಮ್ಗೂ ಸ್ವಂತ ಬಲ ಇದೆ ಮುನ್ರಾಜು ಅವಾಗವಾಗ ಹೋಗಿ ಬಂದು ಆಟ ಆಡ್ತಿರ್ತಾರೆ ನೋಡ್ಬೇಕು ಅವ್ರ ಕಥೆ ಏನು ಸೊ ಹೀಗಾಗಿ ಸಚಿದಾನಂದ ಸ್ವಾಮಿಗೌಡ ಅಶೋಕ್ ಜಯರಾಮ್ ಮತ್ತು ಮುನ್ರಾಜು ಹಾಗೆ ಫೈಟರ್ ರವಿ ಫೈಟರ್ ರವಿ ಗೆಲುವಿನ ದಡ ಸದ್ಯಕ್ಕೆ ಸೀನೇ ಇಲ್ಲ ಅವೆಲ್ಲ ಸದ್ಯಕ್ಕಿಲ್ಲ ನೋಡು ನೋ ಏನು ಬೇಕಾದ್ರೂ ಆಗ್ಬೋದು ಒಂದು ತಿಂಗಳಿಂದ ಏನೂ ಇಲ್ಲ ಅಂತಿದ್ದ ಫೈಟರ್ ರವಿ ಈಗ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾವ್ರೆ ನೋಡಬೇಕೇನಾಗತ್ತೆ ಅಂತ ಬಟ್ ಸುಮಲತಾ ಅವರಿಂದ ರಿಸಲ್ಟ್ ಮಾಡೋದೇ ಆದರೆ ಮಂಡ್ಯದಲ್ಲಿ ಬಿ ಜೆ ಪಿ ಮಂಡ್ಯ ಮದ್ದೂರು ಮಳವಳ್ಳಿ ಶ್ರೀರಂಗಪಟ್ಣ ಕೆ ಆರ್ ಪೇಟೆ ನಾರಾಯಣ್ಗೌಡ್ರ್ರು ಉಳ್ಕೊಂಡ್ರೆ ಇಷ್ಟನ್ನು ರಿಸಲ್ಟ್ನ ಮಾಡಬಹುದು ಏ ಎವ್ರಿಥಿಂಗ್ ಇಸ್ ಪಾಸಿಬಲ್ ಕೆ ಆರ್ ಪೇಟೆಲ್ಲ ಬೈ ಬೈಲೆಕ್ಷನ್ ಅಂದರೆ ಸುಮಲತಾ ತಂತ್ರ ಮಂತ್ರ ಪ್ರತಿತಂತ್ರ ಎಲ್ಲ ಮಾಡಬೇಕು ಸುಮ್ಮನೆ ಕೂತ್ಕೊಂಡು ಮೋದಿ ಬಂದಾಗ ಅಮಿತ್ ಶಾ ಬಂದಾಗ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೂ ಆಗೋಲ್ಲ ಸುಮಲತಾ ಈಗ ಹೆಂಗಿದ್ರು ಪಾರ್ಟಿಗೆ ಬೆಂಬಲ ಕೊಟ್ಟವ್ರೆ ಮೀಟಿಂಗ್ ಮಾಡ್ಕೊಂಡು ಓಡಾಡ್ಕೊಂಡು ಚುನಾವಣೆ ಮಾಡಿದ್ರೆ ಮುಂದೆ ಮಂಡ್ಯದಲ್ಲೇ ಲೋಕಸಭೆ ನಿಲ್ಬೇಕಾ ಇಲ್ಲ ಬೆಂಗ್ಳೂರಿಗೆ ಹೋಗ್ಬಿಡ್ಬೇಕನ್ನೋ ತೀರ್ಮಾನ ಇವಾಗಲೇ ರಿಸಲ್ಟ್ ಬರುತ್ತೆ ಇದು ಒಂಥರ ಸೆಮಿಫೈನಲ್ ಇದ್ದಂಗೆ ಸುಮಲತಾ ಅವ್ರಿಗೆ ಈ ವಿಧಾನಸಭೆ ಚುನಾವಣೆ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು ನಿಮ್ಮ ಪ್ರಕಾರ ವೀಕ್ಷಕರೇ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರ ಕೆ ಆರ್ ನಗರ ಕೂಡ ಮಂಡ್ಯ ಲೋಕಸಭೆಗೆ ಸೇರುತ್ತೆ ಯಾವ ಕ್ಷೇತ್ರದಲ್ಲಿ ಸುಮಲತಾ ಅವರಿಂದ ಎಷ್ಟು ಪ್ರಮಾಣದ ಲಾಭ ಆಗ್ಬೋದು ಇಲ್ಲಿ ಬಿಜೆಪಿ ರಿಸಲ್ಟ್ ಮಾಡ್ಬೋದು ಅಂದರೆ ಕೆಲವರು ಬೇರೆ ಬೇರೆ ಅಂದರೆ ರಾಜಕೀಯದ ವಾಸ್ತವತೆ ಅರಿವಿದವರು ಕಾಮೆಂಟ್ ಮಾಡಿ ಸುಮ್ಮ ಸುಮ್ಮನೆ ಪಾರ್ಟಿ ಬಂದಾಗ ನಮ್ಮದು ನಿಮ್ಮದು ಅಂತರೋದಕ್ಕಿಂತ ರಿಯಾಲಿಟಿ ಬಗ್ಗೆ ಚರ್ಚೆ ಮಾಡೋಣ ಎಸ್ ನಿಮ್ಮ ಪ್ರಕಾರ ಎಲ್ಲಿ ಬಿಜೆಪಿಗೆ ಲಾಭ ಆಗ್ಬೋದು ಏನು ಕತೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ